ನಮಸ್ಕಾರ ವೀಕ್ಷಕರೇ, ಕನ್ನಡದಲ್ಲಿ ಅದ್ಭುತ ಸಿನಿಮಾಗಳು ತೆರೆ ಕಾಣ್ತಾ ಇವೆ. ಅದರಲ್ಲಿ ಇನ್ನೂ ವಿಶೇಷ ಅಂದ್ರೆ ಹೆಡ್ ಬುಷ್ ತರ ರಿಯಲ್ ಸ್ಟೋರಿನ ಆಧರಿಸಿ ಸಿನಿಮಾಗಳು ಬರ್ತಾ ಇವೆ. ಇದೇ ರೀತಿ ಅದೆಷ್ಟೋ ಹಳೆಯ ಸಿನಿಮಾಗಳು ರಿಯಲ್ ಸ್ಟೋರಿ ಆಧರಿಸಿ ಚಿತ್ರಗಳು ಬಂದಿವೆ. ಅದರಲ್ಲೊಂದು ಎಸ್ ಪಿ ಸಾಂಗ್ಲಿಯಾನದ ಮೂರು ಸರಣಿಗಳು. ಆ ಸಿನಿಮಾದಲ್ಲಿ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಅದ್ಭುತವಾಗಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಗರ್ಜಿಸಿದ್ರು. ನಿಷ್ಠಾವಂತ ಹಾಗೂ ಚಾಣಾಕ್ಷ ಅಧಿಕಾರಿ ಹೇಗಿರ್ತಾನೆ ಅಂತ ತೋರಿಸಿಕೊಟ್ಟಿದ್ರು. ಆದ್ರೆ ಈ ಎಸ್ ಪಿ ಸಾಂಗ್ಲಿಯಾನ ಸಿನಿಮಾ ಕೇವಲ ಕಾಲ್ಪನಿಕ ಕಥೆಯಲ್ಲ, ಇದು ಒಬ್ಬ ದಕ್ಷ ನಿಷ್ಠಾವಂತ ಬುದ್ಧಿವಂತ ಅಧಿಕಾರಿಯ ನಿಜವಾದ ಕತೆ. ಅವರೇ ನಮ್ಮ ದಕ್ಷ ಅಧಿಕಾರಿ ಎಚ್ ಟಿ ಸಾಂಗ್ಲಿಯಾನ. ಇವರ ಜೀವನದ ಬಗ್ಗೆ ಹೇಳೋದಾದ್ರೆ 1943 ಜುಲೈ 1ರಂದು ಮಿಜೋರಾಂನ ರಾಜಧಾನಿ ಐಜ್ವಾಲ್ ನಲ್ಲಿ ಜನಿಸಿದ್ರು. ನಂತರ ಮೇಘಾಲಯದ ಶಿಲಾಂಗ್ ನಲ್ಲಿರುವ ಸೆಂಟ್ ಎಡ್ಮಂಡ್ ಕಾಲೇಜ್ ನಲ್ಲಿ ಅರ್ಥಶಾಸ್ತ್ರದಲ್ಲಿ ತಮ್ಮ ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡಿ 1967 ಭಾರತೀಯ ಪೊಲೀಸ್ ಅಧಿಕಾರಿಯಾದ್ರು. ನಂತರ ಹಲವು ಹುದ್ದೆಗಳನ್ನ ಅಲಂಕರಿಸಿದ್ರು. ಇವರು 1970 ಡಿಸೆಂಬರ್ 29ರಂದು ರೋತಂಗ್ ಪೊಯ್ ಎನ್ನುವರನ್ನ ಮದುವೆ ಆಗ್ತಾರೆ. ಹಾಗೂ ಇವರಿಗೆ 4 ಮಕ್ಕಳಿದ್ದಾರೆ. ಮುಂದೆ ಬೆಂಗಳೂರಲ್ಲಿ ಪೊಲೀಸ್ ಆಯುಕ್ತರಾಗಿದ್ರು. ಅವರ ದಕ್ಷ ಪ್ರಾಮಾಣಿಕತೆ ನಿಷ್ಠುರತೆಯಿಂದ ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆ ಮಾಡ್ತಿದ್ರು. ಕರ್ನಾಟಕದಲ್ಲಿ 6 ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಲಾಗಿತ್ತು. ಆದ್ರೂ ಅವರ ದಕ್ಷತೆ ಪ್ರಾಮಾಣಿಕತೆ ಕಡಿಮೆಯಾಗಿದ್ದಿಲ್ಲ. ಅವರ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹಲವು ಸಾಕ್ಷಿಗಳು ಇಲ್ಲಿವೆ. ಇವರು 1971-72ರಲ್ಲಿ ಬಾಂಗ್ಲಾದೇಶದ ಯುದ್ಧದಲ್ಲಿ 27ನೇ SSB ಬೆಟಾಲಿಯನ್ ಕಮಾಂಡೋ ಆಗಿ ಭಾಗವಹಿಸಿದ್ರು. ನಂತರ 1978ರಲ್ಲಿ ಕರ್ನಾಟಕದ ಚಿಕ್ಕಮಗಳೂರಲ್ಲಿ ಪಾರ್ಲಿಮೆಂಟ್ ನ ಉಪಚುನಾವಣೆ ನಡೀತಾ ಇತ್ತು. ಅದಕ್ಕೆ ಆಗಿನ ದಿಟ್ಟ ಮಹಿಳೆ ಪ್ರಧಾನಿ ಇಂದಿರಾ ಗಾಂಧಿಯವರು ಸೇರಿದಂತೆ 28 ಅಭ್ಯರ್ಥಿಗಳಿಗೆ ಭದ್ರತೆ ನೀಡುವ ಜವಾಬ್ದಾರಿ ಸಾಂಗ್ಲಿಯನ್ನರ ಮೇಲಿತ್ತು. ಒಂದು ಹುಲ್ಲು ಕಡ್ಡಿಯಷ್ಟು ಅಹಿತಕರ ಘಟನೆ ನಡೆದ ಹಾಗೆ ಎಲ್ರಿಗೂ ಭದ್ರತೆ ಕೊಟ್ಟಿದ್ರು. ಹಾಗೂ 3 ರಾಜ್ಯಗಳಿಗೆ ತಲೆನೋವಾಗಿದ್ದ ನರಹಂತಕ ವೀರಪ್ಪನ್ ಪೊಲೀಸ್ ಹಾಗೂ ಅರಣ್ಯ ಅಧಿಕಾರಿಗಳು ಸೇರಿದಂತೆ ಒಟ್ಟು 130 ಜನರನ್ನ ಕೊಂದು ಹಾಕಿದ್ದ. ಅಂತ ರಾಕ್ಷಸನ ಬೇಟೆಗೆ ಒಂದು ವಿಶೇಷ ಪೊಲೀಸ್ ಪಡೆಯನ್ನ ರೆಡಿ ಮಾಡಿದ್ರು. ಆ ಪೊಲೀಸ್ ಪಡೆಗೆ ಮುಖ್ಯ ಅಧಿಕಾರಿ ನಮ್ಮ ಸಾಂಗ್ಲಿಯಾನವರೇ ಆಗಿದ್ರು. ಅಷ್ಟೇ ಅಲ್ಲ, 80% ವೀರಪ್ಪನ್ ಸಂಕುಲನ ಬೇಟೆಯಾಡಿದ್ರು. ಅಷ್ಟೇ ಅಲ್ಲ, 1993ರಲ್ಲಿ ಆಗಿನ ಭಾರತೀಯ ಪೊಲೀಸ್ ಕಮಿಷನರ್ ಪತ್ನಿ ಕಲೀಲಿ ಅವರ ಮಿಸ್ಸಿಂಗ್ ಕೇಸ್ ಭಾರತದಲ್ಲಿ ತುಂಬಾ ಸಂಚಲನ ಮೂಡಿಸಿತ್ತು. ಬರೋಬ್ಬರಿ 3 ವರ್ಷಗಳಾದ್ರೂ ಆ ಕೇಸ್ ಸಾಲ್ವ್ ಆಗಿದ್ದಿಲ್ಲ. ಕೊನೆಗೆ ಸಾಂಗ್ಲಿಯಾನ ಅವರಿಗೆ ಈ ಕೇಸ್ ನ ವಹಿಸಲಾಗುತ್ತೆ. ಆಗ ತನಿಖೆಗೆ ಇಳಿದ ಸಾಂಗ್ಲಿಯಾನ ಮಿಂಚಿನಂತೆ ಅಪರಾಧಿನ ಪತ್ತೆ ಹಚ್ಚಿದ್ರು. ಆದ್ರೆ ಭಾರತೀಯ ಪೊಲೀಸ್ ಕಮಿಷನರ್ ಅವರ ಪತ್ನಿ ಕಲೀಲಿ ಅವರನ್ನ ಆ ಸೆರೆ ಸಿಕ್ಕ ಅಪರಾಧಿ ಆಗ್ಲೇ ಜೀವಂತವಾಗಿ ಸಮಾಧಿ ಮಾಡಿದ್ದ. ನಂತರ 2001-2 ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಚಾಪಾ ಕಾಗದ ಹಗರಣದ ಕಿಂಗ್ ಪಿನ್ ಆಗಿದ್ದ ಅಬ್ದುಲ್ ಕರೀಂ ಲಾಲ್ ಅನ್ನ ಬಂಧಿಸಿದ್ದು ಇದೇ ಸಾಂಗ್ಲಿಯಾನ ಅವರು. ಅಷ್ಟೇ ಅಲ್ಲದೆ ಅವರು ಟ್ರಾಫಿಕ್ ಅಧಿಕಾರಿಯಾಗಿದ್ದಾಗ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡೋದು, ಅತಿ ವೇಗವಾಗಿ ಸಿಗ್ನಲ್ ಜಂಪ್ ಮಾಡೋದು, ಹೆಲ್ಮೆಟ್ ಹಾಕದೆ ವಾಹನ ಚಾಲನೆ ಮಾಡೋದು, ರಸ್ತೆ ದಾಟುವಾಗ ಜನರು ಅಡ್ಡಾದಿಡ್ಡಿ ಹೋಗೋದು, ಹೀಗೆ ಯಾರು ಕಾನೂನು ನಿಯಮಗಳನ್ನ ನಿರ್ಲಕ್ಷ್ಯ ಮಾಡ್ತಾರೋ ಅವ್ರಿಗೆ ಮುಲಾಜಿಲ್ದೆ ದಂಡ ಹಾಕ್ತಿದ್ರು. ಹೀಗಾಗಿ ಆಗಿನ ಖಡಕ್ ಪೊಲೀಸು ಅಂತ ಜನಪ್ರಿಯ ಆಗಿದ್ರು. ಹಾಗೆ ಇವರು ಪ್ರಾಮಾಣಿಕ ಅಧಿಕಾರಿ ಅನ್ನೋದಕ್ಕೆ ಇಲ್ಲೊಂದು ಅದ್ಭುತ ಸಾಕ್ಷಿ ಇದೆ. ಅದೇನಂದ್ರೆ, ಒಂದ್ಸಾರಿ ಸಾಂಗ್ಲಿಯಾನ ಅವರ ಪತ್ನಿ ತರಕಾರಿ ತರೋಕೆ ಅಂತ ಡ್ಯೂಟಿ ಕಾರನ್ನೇ ಬಳಸಿದ್ರು. ಅದಕ್ಕೆ ಅವರು ಪತ್ನಿಗೆ ದಂಡ ಹಾಕಿದ್ರು. ಅಂತ ಪ್ರಾಮಾಣಿಕ ಅಧಿಕಾರಿ ಇವರು. ಹಾಗೂ ಇವರು ಎಷ್ಟು ಖಡಕ್ ಅಧಿಕಾರಿ ಅನ್ನೋದಕ್ಕೆ ಒಂದ್ಸಾರಿ ಭ್ರಷ್ಟ ಅಧಿಕಾರಿಗೆ ಕಪಾಳಕ್ಕೆ ಹೊಡೆದಿದ್ರು. ಹಾಗೆ ಸಂಚಾರ ಉಲ್ಲಂಘನೆ ಮಾಡೋದಕ್ಕೆ ಆಗಿನ ಮುಖ್ಯಮಂತ್ರಿ ಚಾಲಕನಿಗೆ ದಂಡ ಹಾಕಿದ್ರು. ಅಷ್ಟೇ ಅಲ್ಲ, ರಾತ್ರಿ ವೇಳೆ ರಾತ್ರಿ ಬೀಟ್ ನಲ್ಲಿರೋ ಕಾನ್ಸ್ಟೇಬಲ್ಸ್ ಗಳಿಗೆ ಏನೇನ್ ತೊಂದರೆ ಆಗುತ್ತೆ ಅಂತ ನೋಡಕ್ಕೆ ಖುದ್ದಾಗಿ ಅವರೇ ಮಾರು ವೇಸ್ಟ್ ಅಲ್ಲಿ ಆಟೋದಲ್ಲಿ ಸಿಟಿ ರೌಂಡ್ ಆಗ್ತಾ ಇದ್ರು. ಅಷ್ಟೇ ಅಲ್ಲ, ಅವರು ಫಾರೆಸ್ಟ್ ಆಫೀಸರ್ ಆಗಿದ್ದಾಗ ದಾಖಲೆ ಪ್ರಮಾಣದಲ್ಲಿ ಕಳ್ಳ ಸಾಗಾಣಿಕೆ ಮಾಡ್ತಿದ್ದ ಶ್ರೀಗಂಧದ ಮರಗಳನ್ನ ವಶಪಡಿಸಿಕೊಂಡಿದ್ರು. ಸಾಂಗ್ಲಿಯಾನ ಅವರನ್ನ ನಿವೃತ್ತಿ ಆಗೋದ್ರೊಳಗೆ ಎಷ್ಟು ಡಿಪಾರ್ಟ್ಮೆಂಟ್ ಗೆ ವರ್ಗಾವಣೆ ಮಾಡಿದ್ರು ಅಂದ್ರೆ, ಕಾನೂನು ಮತ್ತು ಸುವ್ಯವಸ್ಥೆ, ಅಪರಾಧ, ಸಂಚಾರ, ಗುಪ್ತಚರ, ಸಶಸ್ತ್ರ ಪೊಲೀಸ್, ರೈಲ್ವೆ ಪೊಲೀಸ್, ಅರಣ್ಯಾಧಿಕಾರಿ, ಕಾರಾಗೃಹಗಳು, ಕಂಪ್ಯೂಟರ್ ಸೇರಿದಂತೆ ತಾಂತ್ರಿಕ ಸೇವೆಗಳು, ವೈರಸ್, ಡಾಕ್ ಸ್ಟ್ಯಾಂಡ್ಗಳು, ಗೆರಿಲಾ ವಾರ್ಫೇರ್, ಸ್ಫೋಟಕ, ಬಾಂಬ್ ವಿಲೇವಾರಿ, VIP ಮತ್ತು VVIP ಭದ್ರತೆ, ಹೀಗೆ ಪೊಲೀಸ್ ಇಲಾಖೆಯ ಹಲವು ಶಾಖೆಗಳಲ್ಲಿ ಕಾರ್ಯನಿರ್ವಹಿಸಿದ್ರು. ಇಷ್ಟೆಲ್ಲ ಕಾರ್ಯನಿರ್ವಹಿಸಿದ ಸಾಂಗ್ಲಿಯಾನ ತಮ್ಮ ಪೊಲೀಸ್ ಸೇವೆಯಿಂದ ನಿವೃತ್ತಿಯಾದ ನಂತರ ರಾಜಕೀಯಕ್ಕೆ ಬಂದ್ರು. ಅವರು ಲೋಕಸಭಾ ಸದಸ್ಯರಾಗಿ BJP ಪಕ್ಷದಲ್ಲಿ ಗೆದ್ದಿದ್ರು. ಆದ್ರೆ BJP ಪಕ್ಷದ ವಿರುದ್ಧವಾಗಿ ಲೋಕಸಭೆಯ ನಿರ್ಣಯದಲ್ಲಿ ವೋಟ್ ಮಾಡಿ ಆ ಪಕ್ಷದಿಂದ ಉಚ್ಚಾಟನೆಗೊಂಡ್ರು.
ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು. 2009 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ, ಆದ್ರೆ ಅವರು ಅಲ್ಲಿ ಸೋಲನ್ನ ಅನುಭವಿಸ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಎಚ್ ಟಿ ಸಂಗ್ಲಯಾನ ಅವರು ಹಿಂದುಳಿದ ವರ್ಗದ ಆಯೋಗ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಪೊಲೀಸ್ ಅಧಿಕಾರಿಯಾಗಿದ್ದಾಗ ಮಾಡಿದ ಸಾಧನೆಗಳಿಗೆ 2 ಗೌರವ ಡಾಕ್ಟರೇಟ್ ಪದವಿನ ಪಡೆದಿದ್ರು, ಹಾಗೂ ರೋಟರಿ ಅಂತಾರಾಷ್ಟ್ರೀಯ ಗೌರವ ಸದಸ್ಯತ್ವವನ್ನು ನೀಡಲಾಗಿತ್ತು. ಇಷ್ಟೇ ಅಲ್ಲದೆ ಹಲವು ಪ್ರಶಸ್ತಿಗಳಿಗೂ ಭಾಜನರಾಗಿದ್ರು. 2008 ವರ್ಷದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದ ಒಬಾಮಾ ಅವರು 160 ಅಂತಾರಾಷ್ಟ್ರೀಯ ಮಟ್ಟದ ವಿಶೇಷ ವ್ಯಕ್ತಿಗಳಿಗೆ ಔತಣಕೂಟನ ಏರ್ಪಡಿಸಿದ್ರು. ಅವರಲ್ಲಿ ನಮ್ಮ ಸಾಂಗ್ಲಿಯಾನ ಅವರಿಗೂ ಆಹ್ವಾನ ನೀಡಲಾಗಿತ್ತು. ಇವರಿಗೆ ಆಗಿನ ಮಾಧ್ಯಮಗಳು ಮತ್ತು ಜನರು ಸೂಪರ್ ಕಾಪ್ ಅಂತ ಬಿರುದು ಸಹ ಕೊಟ್ಟಿದ್ರು. ಆದ್ರೆ ಅದೆಂತ ಪರಿಸ್ಥಿತಿ ಬಂದರೂ ಯಾವತ್ತೂ ಲಾಠಿ ಚಾರ್ಜ್, ಅಶ್ರುವಾಯು ಅಥವಾ ಗುಂಡು ಹಾರಿಸುವ ಆದೇಶ ನೀಡ್ತಾ ಇದ್ದಿಲ್ಲ. ಅಷ್ಟೇ ಅಲ್ಲ, ಅವರು ಸಂತ, ಸಲ್ಯೂಟ್, ಗಡಿಯಾರ ಅನ್ನೋ ಕನ್ನಡ ಸಿನಿಮಾದಲ್ಲೂ ಸಹ ಅಭಿನಯಿಸಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ್ದ ಸಾಂಗ್ಲಿಯಾನ ಅವರು ಕೆಲವು ವಿವಾದಾತ್ಮಕ ಹೇಳಿಕೆ ಕೊಟ್ಟು ಹಲವು ಟೀಕೆಗಳಿಗೂ ಕಾರಣರಾಗಿದ್ರು. ಈಗಿದೆ ನೋಡಿ ಸಾಂಗ್ಲಿಯಾನ ಅನ್ನೋ ದಕ್ಷ, ನಿಷ್ಠ ಮತ್ತು ಪ್ರಾಮಾಣಿಕ ಅಧಿಕಾರಿಯ ಅದ್ಭುತ ಸಾಧನೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.